ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಯ ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಷಯ, ನಾನೊಂದು ಸೀರೀಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳಿದರೆ, ENT ಅಂತ ಹೇಳಿದರೆ ಇಯರ್ ನೋಸ್ ಥ್ರೋಟ್, ಅಂದರೆ ಕಿವಿ ಮೂಗು ಗಂಟಲು. ಸೊ ಈ ರೋಗಗಳ ಒಂದು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರ ಒಟ್ಟಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಈ ENT ಪ್ರಾಬ್ಲಮ್ಸ್ಗೆ ಅಂತ ಹೇಳಿದರೆ, ಮೂಗು ಕಿವಿ ಮತ್ತು ಗಂಟಲ ರೋಗಗಳಿಗೆ ಯಾವ ತರಹದ ಉಪಚಾರ ಮತ್ತು ಯಾವ ತರಹದ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಇಯರ್ ಬಗ್ಗೆ ಅಂತ ಹೇಳಿದರೆ ಕಿವಿಯ ಒಂದು ರೋಗಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತು ಇದರ ಒಂದು ಮಾಹಿತಿ ಒಟ್ಟಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಈ ಒಂದು ರೋಗಗಳಿಗೆ ಯಾವ ತರಹದ ಟ್ರೀಟ್ಮೆಂಟು ನಾವು ಕೊಡ್ತೀವಿ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. ಕಿವಿಯಲ್ಲಿ ವ್ಯಾಕ್ಸ್ ತುಂಬ್ತಾ ಇರುತ್ತೆ ಅಂತ ಹೇಳಿದರೆ, ಕಿವಿಯಲ್ಲಿ ಹೊಲ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಕಿವಿಯ ಬಡ್ಸ್ ಹಾಕಿ ಕ್ಲೀನ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಈ ಒಂದು ಒಂದು ಸರಿ ಪದ್ಧತಿ ಅಂತ ಹೇಳಿದರೆ, ಕಿವಿಯನ್ನು ಕ್ಲೀನ್ ಮಾಡಿಸ್ಕೊಳ್ಳೋ ಒಂದು ಪದ್ಧತಿ ಸರಿನಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಈ ಕಿವಿ ವ್ಯಾಕ್ಸ್ ಅಥವಾ ಕಿವಿಯಲ್ಲಿ ಇರ್ತಕ್ಕಂಥ ಏನೋ ವ್ಯಾಕ್ಸ್ ಅಂತ ನಾವೇನು ಹೇಳ್ತೀವಿ, ಹೊಲ್ಸು ಅಂತ ನಾವು ಹೇಳ್ತೀವಿ, ಅದು ನಮ್ಮ ಒಂದು ಕಿವಿಗೆ ಪ್ರೊಟೆಕ್ಷನ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರ್ತದೆ ಸ್ನೇಹಿತರೆ. ಅದನ್ನು ನಾವು ಪೂರ್ತಿಯಾಗಿ ತೆಗೆದುಹಾಕಿದರೆ ನಮ್ಮ ದೇಹಕ್ಕೆ ಒಂದು ಹಾನಿಯಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸಿಕ್ಕಿದ್ರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಜನ ಕಿವಿಯನ್ನ ಏನು ವ್ಯಾಕ್ಸ್ ತೆಗಿತಾ ಇರ್ತಾರೆ, ಇಂತಿಂಥ ಕಲ್ಲುಗಳನ್ನು ತೋರಿಸ್ತಾರೆ, ಒಂದಿಷ್ಟು ಬಹಳ ಮೇಧಾವಿಗಳಿದ್ದಾರೆ, ಕಿವಿಯ ಹೊಲಸನ್ನು ಪೂರ್ತಿಯಾಗಿ ತೆಗೆದು ನಿಮ್ಮ ಕಿವಿಯಲ್ಲಿ ಇಷ್ಟೊಂದು ಹೊಲಸಿದೆ ಅಂತಂದು ತೋರಿಸೋರು. ಆದರೆ ಆ ಕಿವಿಯ ಹೊಲಸು ಒಂದೊಂದು ಸಾರಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಆ ಸ್ಥಿತಿ ಏನಾರಿತ್ತು ಅಂತ ಹೇಳಿದರೆ, ಅದನ್ನು ಕ್ಲೀನ್ ಮಾಡಿಸ್ಬೇಕೇ ಹೊರತಾಗಿ ನಾವು ಸರ್ವೇ ಸಾಮಾನ್ಯವಾಗಿ ಕಿವಿಯ ಒಂದು ವ್ಯಾಕ್ಸನ್ನು ಪೂರ್ತಿಯಾಗಿ ತೆಗೆಯೋದು ತುಂಬ ತಪ್ಪು ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಕಿವಿಯಲ್ಲಿರುವಂತಹ ವ್ಯಾಕ್ಸು ನಮ್ಮ ಒಂದು ಕಿವಿಯ ರಕ್ಷಣೆಗಾಗಿ ಇರುತ್ತೆ ಮತ್ತು ನಮ್ಮ ಒಂದು ಕಿವಿಯಲ್ಲಿ ಯಾವುದೇ ತರಹದ ಏನೋ ಇನ್ಸೆಕ್ಟ್ಸ್ ಅಂತ ಹೇಳಿದರೆ ಹುಳಗಳು ಒಳಗೆ ಹೋಗಿ ತೊಂದರೆ ಮಾಡಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಪ್ರಕೃತಿ ನಮ್ಮ ಕಿವಿಯಲ್ಲಿ ಈ ಒಂದು ವ್ಯಾಕ್ಸನ್ನು ಅಥವಾ ಈ ಒಂದು ಒಂದು ಸಂರಕ್ಷಣೆಗೆ ಪ್ರಕೃತಿ ಮಾಡಿದಂತಹ ಒಂದು ಉಪಾಯ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ವ್ಯಾಕ್ಸ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಕಿವಿಯಲ್ಲಿರ್ತಕ್ಕಂಥ ಒಂದು ಹೊಲಸು ಅಥವಾ ವ್ಯಾಕ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಬಹಳ ಉಪಯೋಗಕಾರಿ ನಮ್ಮ ಒಂದು ದೇಹಕ್ಕೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಇಯರ್ ಇನ್ಫೆಕ್ಷನ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ ಒಟಾಲ್ಜಿಯಾ ಅಂತ ಹೇಳ್ತೀವಿ. ಯಾವಾಗಾದ್ರೂ ನೀವು ಚಳಿಯಲ್ಲಿ ಅಡ್ಡಾಡಿ ಬಂದುಬಿಟ್ರಿ ಅಂತ ಹೇಳಿದರೆ ಕಿವಿ ನೋವು ಶುರುವಾಗಿಬಿಡುತ್ತೆ, ಬಲಗಡೆಗೆ ಅಥವಾ ಎಡಗಡೆಗೆ. ಸೊ ಹೀಗಾಗಿ ಇದಕ್ಕೆ ನಾವು ಒಟಾಲ್ಜಿಯಾ ಅಂತ ಹೇಳ್ತೀವಿ. ಇದೇನಾಗಿರುತ್ತೆ ಅಂತ ಹೇಳಿದರೆ, ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಆಗ್ತಕ್ಕಂಥದ್ದು ಬಹಳ ಸರ್ವೇ ಸಾಮಾನ್ಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಆ ಮಕ್ಕಳು ಅವ್ರದ್ದು ಇಮ್ಯುನಿಟಿ ಸಿಸ್ಟಮ್ ಪೂರ್ತಿಯಾಗಿ ಬೆಳೆದಿರಲ್ಲ. ಒಂದು ಕಾರಣ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಮಕ್ಕಳು ಮೂಗಲ್ಲಿ, ಬಾಯಲ್ಲಿ, ಕಿವಿಯಲ್ಲಿ ಏನೋ ಏನೋ ಫಾರಿನ್ ಬಾಡೀಸ್ ಅಂತ ಹೇಳ್ತೀವಿ ಅಂತ ಹೇಳಿದರೆ, ಪೆನ್ಸಿಲ್ ಸಿಕ್ಕರೆ ಪೆನ್ಸಿಲ್ ಹಾಕ್ಕೊಳ್ತಾ ಇರ್ತಾವೆ, ಏನೇ ಕೈಯಲ್ಲಿ ಸಿಕ್ಕರೂ ಬಾಯಲ್ಲಿ, ಮೂಗಲ್ಲಿ, ಕಿವಿಯಲ್ಲಿ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಆ ಇಂಜುರಿಯಿಂದನೂ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ, ಈ ಇನ್ಫೆಕ್ಷನ್ ಕಿವಿಯಲ್ಲಿ. ಸೊ ಹೀಗಾಗಿ ಮಕ್ಕಳಲ್ಲಿ ಒಂದು ಕೋಲ್ಡಿಂದ ಆಗುತ್ತೆ, ಒಂದು ಇಂಜುರಿಯಿಂದ ಆಗುತ್ತೆ. ಸೊ ಹೀಗಾಗಿ ಈ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂತ ಹೇಳಿದರೆ ಕಿವಿ ನೋವು ಬರುತ್ತೆ. ಮತ್ತು ಬಹಳ ಚಿಕ್ಕ ಮಕ್ಕಳು ಅಂದರೆ ಹುಟ್ಟಿದಾಗಿನಿಂದ 6 ತಿಂಗಳವರೆಗೆ ಏನಾಗಿರುತ್ತೆ ಅಂತ ಹೇಳಿದರೆ, ಇವಕ್ಕೆ ಹೇಳೋಕ್ಕಾಗ್ತಿರಲ್ಲ ಕಿವಿ ನೋವು ಆಗ್ತಿದೆ ಅಂತ ಹೇಳಿ. ಹೀಗಾಗಿ ಈ ಚಿಕ್ಕ ಮಕ್ಕಳು ಏನು ಮಾಡ್ತಾವಲ್ಲ, ಅವಕ್ಕೆ ನಾವು ಇನ್ಫ್ಯಾಂಟ್ಸ್ ಅಂತಲೂ ಹೇಳ್ತೀವಿ. 2 ತಿಂಗಳ ಮಗು ತನಕನೂ ನಾವು ಇನ್ಫ್ಯಾಂಟ್ ಅಂತಲೂ ಹೇಳ್ತೀವಿ. ಸೊ ಈ ಇನ್ಫ್ಯಾಂಟ್ಸ್ ಏನಿರುತ್ತಲ್ಲ, ತುಂಬ ಜೋರಾಗಿ ಚೀರ್ತಾ ಇರುತ್ತೆ ಅಥವಾ ಕೂಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಒಂದು ಹೊಟ್ಟೆ ನೋವು ಇರುತ್ತೆ, ಇಲ್ಲ ಅಂತ ಹೇಳಿದರೆ ಕಿವಿ ನೋವು ಇರುತ್ತೆ. ಈ ಕಿವಿ ನೋವು ಬಹಳ ಚಿಕ್ಕ ಮಕ್ಕಳಲ್ಲಿ ಮತ್ತು ಸ್ವಲ್ಪ ಬೆಳೆದ ಮಕ್ಕಳಲ್ಲಿ ಕಾಣುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಮತ್ತು ದೊಡ್ಡವರಲ್ಲಿ ಈ ಕಿವಿ ನೋವು ಯಾವಾಗ ಬರುತ್ತೆ ಅಂತ ಹೇಳಿದರೆ, ಏನಾದ್ರೂ ಒಂದು ಇನ್ಫೆಕ್ಷನ್ ಅಂತ ಹೇಳಿದರೆ, ಕ್ರಾನಿಕ್ ಇನ್ಫೆಕ್ಷನ್ ಕಿವಿಯಲ್ಲಾಗಿತ್ತು, ಮಿಡಲ್ ಇಯರಲ್ಲಾಗಿತ್ತು, ಮಧ್ಯದ ಭಾಗದ ಒಂದು ಕಿವಿಯಲ್ಲಾಗಿತ್ತು ಅಂದ್ರೂ ಸಹಿತ ಈ ಒಂದು ಕಿವಿ ನೋವು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಇದು ಒಟಾಲ್ಜಿಯಾ ಅಂತ ಹೇಳ್ತೀವಿ. ಇದರ ಒಟ್ಟಿಗೆ ಇನ್ನೂ ಒಂದು ರೋಗ, ಮುಖ್ಯವಾದ ರೋಗ ಕಿವಿಗೆ ಆಗುವುದು ಅಂತ ಹೇಳಿದರೆ, ಅಕ್ಯೂಟ್ ಸಪುರೇಟಿವ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಅಂತ ಹೇಳಿದರೆ, ನಮ್ಮ ಕಿವಿ ಒಳಗೆ ಇನ್ಫೆಕ್ಷನ್ ಆಗಿ ಕೀವು ತುಂಬಿ ಅದು ನಮ್ಮ ಒಂದು ಶರೀರದಲ್ಲಿ ರೋಗವನ್ನು ಉಂಟು ಮಾಡುತ್ತೆ. ಇದಕ್ಕೆ ಅಕ್ಯೂಟ್ ಸಪುರೇಟಿವ್ ಒಟೈಟಿಸ್ ಮೀಡಿಯಾ ಅಂತಲೂ ನಾವು ಹೇಳ್ತೀವಿ. ಇದು ಬಹಳ ದೀರ್ಘವಾಗಿ ಹೋಯಿತು ಅಂತ ಹೇಳಿದರೆ, ಇದಕ್ಕೆ ಕ್ರಾನಿಕ್ ಸಪುರೇಟಿವ್ ಒಟೈಟಿಸ್ ಮೀಡಿಯಾನು ಅಂತ ಹೇಳ್ತೀವಿ. ಅಂತ ಹೇಳಿದರೆ, ಕಿವಿ
ಕಿವಿ ಸೋರುವುದು ಅಂತ ಕನ್ನಡದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಎರಡನೇ ಒಂದು ರೋಗ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಮೂರನೇ ರೋಗ ಅಂತ ಹೇಳಿದರೆ ನಮ್ಮ ನರಮಂಡಲಗಳಿರುತ್ತೆ, ಅಂದರೆ ಕಿವಿಯ ಹಿಂಭಾಗದಲ್ಲಿ ನರಮಂಡಲಗಳಿರುತ್ತೆ. ಈ ನರಮಂಡಲಗಳು ಏನು ಮಾಡ್ತಾ ಇರುತ್ತೆ ಅಂದರೆ, ಯಾವುದೇ ಒಂದು ಸಂವೇದನೆಯನ್ನು, ಯಾವುದೇ ಒಂದು ಏನು ಈ ಸೌಂಡ್ ವೇವ್ಸ್ನ ಅದು ಗ್ರಹಿಸಿ ಅದು ನಮ್ಮ ಮೆದುಳಿಗೆ ಕಳಿಸಿ ಈ ಒಂದು ಸಂದೇಶಗಳನ್ನು ಸರಿಯಾಗಿ ಅರ್ಥ ಮಾಡುವಂಗೆ ಮಾಡುವಂಥದ್ದು ನಮ್ಮ ನರಗಳು ಅಂತ ಹೇಳಿದರೆ ಆಡಿಟರಿ ನರ್ವ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಆಡಿಟರಿ ನರ್ವ್ ಅಲ್ಲಿ ಏನಾದ್ರು ತೊಂದರೆ ಆಗಿತ್ತು, ಆಡಿಟರಿ ನರ್ವ್ ಪ್ಯಾರಾಲಿಸಿಸ್ ಆಗಿತ್ತು ಅಂತ ಹೇಳಿದ್ರೂ ಸಹಿತ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ಸು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಇನ್ಫೆಕ್ಷನ್ ಹೇಳಿದೆ, ಆಮೇಲೆ ಎರಡನೇದ್ದು ಇದು ಏನು ಇನ್ಫೆಕ್ಷನ್ನು ಬಹಳ ದೀರ್ಘವಾಗಿ ASOM CSOM ಅಂತ ಆಯಿತು. ಈಗ ಒಳಗಿನ ಒಂದು ಕಿವಿಯಲ್ಲಿ ನರ್ವ್ ಇರುತ್ತೆ, ಆ ನರ್ವ್ಗೆ ಏನಾದ್ರು ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಆಡಿಟರಿ ನರ್ವ್ ಪ್ಯಾರಲೈಸಿಸ್ ಅನ್ನುವ ರೋಗಕ್ಕೆ ಗ್ರಸನಾಗ್ತಾನೆ ಮಾನವ. ಸೊ ಹೀಗೆ ಕಿವಿಯನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದೀವಿ ನಾನು ಆಗಲೇ ಹೇಳಿದಾಗೆ, ಒಂದು ಹೊರಗಿನ ಕಿವಿ, ಒಂದು ಮಧ್ಯದ ಕಿವಿ ಮತ್ತು ಒಳಗಿನ ಕಿವಿ. ಈ ಒಳಗಿನ ಕಿವಿಯಲ್ಲಿ ರೋಗಗಳೇನಾದ್ರು ಇತ್ತು ಅಂತ ಹೇಳಿದರೆ ಅಲ್ಲಿ ಆಡಿಟರಿ ನರ್ವ್ ಒಂದು ಪ್ಯಾರಲೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಕೆಲಸ ಕಿವಿಯಲ್ಲಿ ಅಂತ ಹೇಳಿದರೆ ಬ್ಯಾಲೆನ್ಸಿಂಗ್ ಸ್ನೇಹಿತರೆ ಅಂತ ಹೇಳಿದರೆ, ನಾವು ಸರಿಯಾಗಿ ನಡೀತಾ ಇದ್ದೀವಿ, ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದರೆ, ಈ ಬ್ಯಾಲೆನ್ಸಿಂಗ್ ಒಂದು ಕೆಲಸ ಈ ಆಡಿಟರಿ ನರ್ವ್ ಪಕ್ಕ ಇರುವಂಥ ಕಾಕ್ಲಿಯಾ ಅಂತ ಒಂದು ಅಂಗ ಇರುತ್ತೆ. ಈ ಅಂಗ ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದರೆ, ಇದು ಮೆಡಿಲಾ ಅಬ್ಲಾಂಗೇಟ್ ಅಂದರೆ ಮೆಡಿಲಾ ಜೊತೆಗೆ ಕನೆಕ್ಟ್ ಆಗಿ ನಮ್ಮ ಒಂದು ದೇಹದ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಹೀಗೆ ನಾವು ಬ್ಯಾಲೆನ್ಸ್ ತಪ್ತಾ ಇದೆ ಮತ್ತು ಬ್ಯಾಲೆನ್ಸಿಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದ್ರೂ ಸಹಿತ ನಮ್ಮ ಕಿವಿಯಲ್ಲಿ ನೋವುಗಳಿರುತ್ತೆ, ಕಿವಿಯಲ್ಲಿ ಇನ್ಫೆಕ್ಷನ್ಗಳಿರುತ್ತೆ, ಕಿವಿಯಲ್ಲಿ ತೊಂದರೆಗಳಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ನಮ್ಮ ಒಂದು ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳಿದರೆ, ಈಗ ನಿಮ್ಗೆ ಹೈ ಬಿ ಪಿ ಇದೆ, ಶುಗರ್ ಇದೆ, ಡಯಾಬಿಟಿಸ್ ಇದೆ ಮತ್ತು ಬೇರೆ ಯಾವುದೇ ಒಂದು ಸಿಸ್ಟಮಿಕ್ ಡಿಸೀಸಸ್ ಇತ್ತಂದ್ರೂ ಸಹಿತ ಈ ಕಿವಿಯ ಒಂದು ಲಕ್ಷಣಗಳು ಕಾಣುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಹೈ ಬಿ ಪಿ ಆಯಿತು ಅಂತ ಹೇಳಿದರೆ ಮೊದಲು ಕಿವಿಯಲ್ಲಿ ರಕ್ತ ಸಂಚಾರ ಜಾಸ್ತಿಯಾಗಿ ಕಿವಿಯಲ್ಲಿ ಬರುವಂಥ ಇನ್ಫೆಕ್ಷನ್ಸು ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಕಿವಿಯ ಒಂದು ರೋಗ ಅಂತ ಹೇಳಿದರೆ ಟಿನಿಟಸ್ ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಈ ಟಿನಿಟಸ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಕಿವಿಯಲ್ಲಿ ಒಂದು ತರಹದ ಶಬ್ದ ಶುರುವಾಗಿರುತ್ತೆ, ಗುಯ್ ಚುಯ್ ಟ್ರ ಪ್ರರ್ ಅಂತ. ಸೊ ಈ ಒಂದು ಶಬ್ದಗಳನ್ನು ನಾವು ಟಿನಿಟಸ್ ಅಂತ ಕರಿತೀವಿ. ಈ ಒಂದು ಶಬ್ದಗಳು ಒಂದೊಂದು ಸಾರಿ ಏನೋ ಒಂದು ಈವೆಂಟ್ ಆಗಿರುತ್ತೆ ಅಂತ ಹೇಳಿದರೆ, ಕಿವಿಗೆ ಹೊಡೆತ ಬಿದ್ದಿರುತ್ತೆ ಅಥವಾ ಕಿವಿಯಲ್ಲಿ ರೋಗ ಇರುತ್ತೆ ಅಥವಾ ಜ್ವರ ಬಂದು ಕಡಿಮೆ ಆಗಿರುತ್ತೆ ಅಥವಾ ಹೀಗೆ ಏನೋ ಒಂದು ಈವೆಂಟ್ ಆದಮೇಲೆ ಬರ್ತಕ್ಕಂಥ ಒಂದು ಟಿನಿಟಸ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಟಿನಿಟಸ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ಸ್ ಪೂರ್ತಿಯಾಗಿ ಗುಣಮಾಡುವಂಥ ಸಾಧ್ಯತೆ ನಮ್ಮ ಒಂದು ಹೋಮಿಯೋಪತಿಯಲ್ಲಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ರೋಗ ಈ ಕಿವಿಯಲ್ಲಿ ಅಂತ ಹೇಳಿದರೆ ಆನುವಂಶಿಕದಿಂದ ಬರ್ತಕ್ಕಂಥ ಆಟಿಸಮ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ, ಒಂದೊಂದು ಮಕ್ಕಳಿಗೆ ಹುಟ್ಟುತ್ತಲೇ ಅವರಿಗೆ ಮಾತಾಡೋಕ್ಕೆ ಬರಲ್ಲ, ಕಿವಿ ಕೇಳಿಸ್ತಾ ಇರಲ್ಲ, ಇದಕ್ಕೆ ಆಟಿಸಮ್ ಅಂತ ಹೇಳ್ತೀವಿ. ಈ ಆಟಿಸಮ್ನ ಕಾರಣಗಳನ್ನು ಏನಾದರೂ ಸರಿಯಾಗಿ ಹುಡುಕಿ ಸರಿಯಾಗಿ ಉಪಚರಿಸಿದ್ದೇ ಆಯಿತು ಅಂತ ಹೇಳಿದರೆ ಪೂರ್ತಿಯಾಗಿ ಗುಣಮಾಡುವಂಥ ಶಕ್ತಿ ನಮ್ಮ ಹೋಮಿಯೋಪತಿಯಲ್ಲಿದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆಟಿಸಮ್ ಅನ್ನುವುದು ಒಂದು ಕಿವಿಯ ರೋಗ ಅಂತಲೂ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ಕಿವಿಯ ಬಗ್ಗೆ ಆಯಿತು ಅಂತ ಹೇಳಿದರೆ, ನಮ್ಮ ಹೋಮಿಯೋಪತಿಯಲ್ಲಿ ಯಾವ ಥರ ನಾವು ಈ ಒಂದು ಕಿವಿಯ ಒಂದು ರೋಗಗಳನ್ನು ಉಪಚರಿಸ್ತೀವಿ ಅನ್ನೋದು ಒಂಚೂರು ತಿಳ್ಕೊಂಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಕಿವಿ ನೋವಿಗೆ ಅಂತ ನಾನು ಹೇಳಿದೆ, ಒಟಾಲ್ಜಿಯಾ ಅಂತ ಹೇಳಿದ್ನಲ್ಲ, ಇದಕ್ಕೆ ಹತ್ತು ಹಲವಾರು ಮೆಡಿಸಿನ್ಸ್ಗಳು ನಮ್ಮ ಹೋಮಿಯೋಪತಿಯಲ್ಲಿವೆ ಮತ್ತು ತಕ್ಷಣಕ್ಕೆ ಕೆಲಸ ಮಾಡಿ ಪೂರ್ತಿಯಾಗಿ ಆ ನೋವುಗಳನ್ನು ಶಮನ ಮಾಡುವಂಥ ಒಂದು ಕಾರ್ಯ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡುತ್ತೆ ಸ್ನೇಹಿತರೆ. ಒಂದು ಒಟಾಲ್ಜಿಯಾಕ್ಕೆ ಒಳ್ಳೆಯ ಮೆಡಿಸಿನ್ಸ್ ಆಯಿತು ಅಂತ ಹೇಳಿದರೆ, ಈಗ ASOM CSOM ಅಂತ ಹೇಳಿದೆ ನಾನು ಅಂತ ಹೇಳಿದರೆ, ಅಕ್ಯೂಟ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ, ಕ್ರಾನಿಕ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ ಅಂತ ಹೇಳಿದರೆ, ಕಿವಿ ಸೋರುಕ್ಕೆ ಒಂದು ತೊಂದರೆ ಇತ್ತು ಅಂದ್ರೂ ಸಹಿತ ನಮ್ಮ ಒಂದು ಹೋಮಿಯೋಪತಿಯಲ್ಲಿ ಪೂರ್ತಿಯಾಗಿ ಗುಣಪಡಿಸುವಂಥ ಒಂದಿಷ್ಟು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದೆರಡು ಮೆಡಿಸಿನ್ಸ್ ಅಂತ ಹೇಳಿದರೆ, ಪಲ್ಸೆಟ್ ಇಲ್ಲ, ಸೆಲಿಷಿಯಾ, ಕೆಲ್ಕೆರಿಯಾ ಕಾರ್ಬೋ, ಖಾಲಿ ಕಾರ್ಬೋ, ಹೀಗೆ ಹತ್ತು ಹಲವಾರು ಮೆಡಿಸಿನ್ಸು ನಮ್ಮ ಹೋಮಿಯೋಪತಿಯಲ್ಲಿ ಈ ಅಕ್ಯೂಟ್ ಒಟೈಟಿಸ್ ಮೀಡಿಯಾ, ಸಪರೇಟಿವ್ ಒಟೈಟಿಸ್ ಮೀಡಿಯಾ ಮತ್ತು ಕ್ರಾನಿಕ್ ಸಪರೇಟಿವ್ ಒಟೈಟಿಸ್ ಮೀಡಿಯಾಕ್ಕಿದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇಂಟರ್ನಲ್ ಇಯರ್ ಅಂತ ಹೇಳಿದರೆ, ಒಳಗಿನ ಕಿವಿಯಲ್ಲಿ ರೋಗಗಳಿದೆ, ಒಳಗಿನ ಕಿವಿಯಲ್ಲಿ ಗಡ್ಡೆಗಳಿದೆ, ಒಳಗಿನ ಕಿವಿಯಲ್ಲಿ ಏನೋ ರೋಗಗ್ರಸ್ತವಾಗಿ ತೊಂದರೆ ಆಗ್ತಾ ಇದೆ ಅಂತಂದ್ರೂ ಸಹಿತ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ಸ್ ಇದೆ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಕಿವಿಯ ಭಾಗವನ್ನು ಮಾತ್ರ ನಾವು ಉಪಚರಿಸಲ್ಲ, ಪೂರ್ತಿಯಾದ ಒಂದು ಮನುಷ್ಯನ ಮನಸ್ಸು ಮತ್ತು ಆತ್ಮಗಳನ್ನು
ರೋಗಗಳನ್ನು ನಾವು ಉಪಚರಿಸ್ತೀವಿ. ಹೀಗಾಗಿ ಕಿವಿಯ ಒಂದು ರೋಗಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ಸ್ ಇದೆ. ಮತ್ತು ಸಂಕ್ಷಿಪ್ತ ಮಾಹಿತಿ ಕಿವಿಯಲ್ಲಾಗ್ತಕ್ಕಂಥ ಒಂದು ರೋಗಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನೀವು ಈ ವಿಡಿಯೋ ಲೈಕ್ ಮಾಡಿದರೆ ಅಂತ ಹೇಳಿದರೆ ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಪ್ರೀತಿಪಾತ್ರರಿಗೆ ಎಲ್ಲರಿಗೂ ಕಳಿಸಿ. ಕಿವಿಯ ರೋಗಗಳ ಒಂದು ಸಂಕ್ಷಿಪ್ತ ಮಾಹಿತಿ ಎಲ್ಲರಿಗೂ ತಿಳಿದಿದೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದಿಷ್ಟು ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.